ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ತುಂಬ ಚಿಕ್ಕ ವಯಸ್ಸಲ್ಲೇ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ವಿಟಮಿನ್ ಡಿಫಿಷಿಯನ್ಸಿ ಇದನ್ನೆಲ್ಲ ನೋಡ್ತೀವಿ. ನೀವು ಹೇಳಿದಾಗೆ ಅದನ್ನು ಆಹಾರದ ಮೂಲಕ ಪಡ್ಕೊಳ್ಳೋದಕ್ಕಿಂತ ಈ ಟ್ಯಾಬ್ಲೆಟ್ಗಳ ಮೂಲಕ ಪಡ್ಕೊಳ್ಳೋದೇ ಒಂದು ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚಿನ ದಿನದಲ್ಲಿ. ಸೊ ಏನು ಡಿಫ್ರೆನ್ಸ್ ನಾವು ಆಹಾರದ ಮೂಲಕ ಪಡ್ಕೊಳ್ಳೋದಕ್ಕೂ ಅದನ್ನು ಮಾತ್ರೆಗಳ ಮೂಲಕ ಪಡ್ಕೊಳ್ಳೋದಕ್ಕೂ? ಆಹಾರದ ಮೂಲಕವೇ ಅದನ್ನು ಪಡ್ಕೋಬೇಕು. ಮಾತ್ರೆಗಳಲ್ಲಿ ಒಂದೇನು ಅಂತ ಹೇಳಿದರೆ, ಸಮಸ್ಯೆ ಏನು ಅಂತ ಹೇಳಿದರೆ, ಒಂದು ಅದು ಅಬ್ಸಾರ್ಬ್ ಆಗಲ್ಲ, ಆಮೇಲೆ ನೀವು ಟಾಕ್ಸಿಸಿಟಿ ಲೆವೆಲ್ಗೆ ಹೋಗ್ಬೋದು. ಅನೇಕ ಲಘು ಪೋಷಕಾಂಶಗಳು ಅವಕ್ಕೆ ಒಂದಿರ್ತದೆ ರಿಕ್ವೈರ್ಮೆಂಟ್, ಇಷ್ಟು ಬೇಕು, ಇಷ್ಟು ಅದರ ಅಪ್ಪರ್ ಲಿಮಿಟ್ಟು, ಇದ್ರ ಮೇಲೆ ದಾಟಬಾರ್ದು. ಇನ್ನೊಂದು ಟಾಕ್ಸಿಕ್ ಲಿಮಿಟ್ಟು, ಪಾಯ್ಸನ್ ಆಗುತ್ತೆ ಅದು, ನಿಮಗೆ ಹಾನಿ ಮಾಡುತ್ತೆ ಅಂತ. ಇದು ಬೇಕಾಗಿದ್ದು, ಇದು ಇಷ್ಟರ ಮೇಲೆ ದಾಟಬಾರ್ದು, ಇನ್ನೊಂದು ಹಾನಿ ಮಾಡುತ್ತೆ ಅಂತ. ವಿಟಮಿನ್ ಕೆ ಅಂತಿದೆ. ವಿಟಮಿನ್ ಕೆಯಲ್ಲಿ ಏನಾಗುತ್ತೆ, ನಿಮಗೆ ಬೇಕಾಗಿರೋದು 1 mg ಆದರೆ ಅದರ ಅಪ್ಪರ್ ಲಿಮಿಟ್ಟು 1 mg, ಅದು ದಾಟಿದರೆ ಟಾಕ್ಸಿಕ್ ಆಗುತ್ತೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇದು ಮಾರ್ಕೆಟಲ್ಲಿ ತೊಗೊಂಡು ನಾವು ವಿಟಮಿನ್ ಕೆ ತೊಗೊಂಡು ನಾನು ತೊಗೊಂಡಾಗ, ಓ ಇಲ್ಲ ನಾನು ತೊಗೊಳ್ತಿದ್ದೀನಿ, ಅದರ ಅಪ್ಪರ್ ಲಿಮಿಟ್ ಇಟ್ ಸೆಲ್ಫ್ ಈಸ್ ಅ ಟಾಕ್ಸಿಕ್ ಲಿಮಿಟ್, ಅಪ್ಪರ್ ಲಿಮಿಟ್, ಸಾರಿ, ರಿಕ್ವೈರ್ಮೆಂಟ್ ಇಟ್ ಸೆಲ್ಫ್ ಈಸ್ ಅ ಅಪ್ಪರ್ ಲಿಮಿಟ್. ಸೊ ಹಾಗಾಗಿ ನಮಗೆ ಇದನ್ನು ಯಾವ ನೋಡಿದೆ. ಮತ್ತು ಯಾವುದೇ ಆಹಾರದ ಪೌಷ್ಟಿಕಾಂಶ ಔಷಧಿ ಆಗಬಾರ್ದು, ಆಹಾರವೇ ಔಷಧಿ ಆಗಬೇಕು. ಈಗ ಲೆಟ್ ಫುಡ್ ಬಿ ದೈ ಮೆಡಿಸಿನ್ ಅಂತ ಹೇಳೋದು ಆ ದೃಷ್ಟಿಕೋನದಿಂದ. ಆಮೇಲೆ ಇಲ್ಲಿ ಈ ಸಮಸ್ಯೆ ಇದೆ, ಈ ಪೌಷ್ಟಿಕಾಂಶವನ್ನು ನಾವು ತಗೊಳ್ಳೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಟಾಕ್ಸಿಕ್ ಲೆವೆಲ್ಗೆ ಹೋಗ್ತಕ್ಕಂಥ ಸಮಸ್ಯೆ ಇದೆ. ಕಬ್ಬಿಣ ನಿಮಗೆ ಜಾಸ್ತಿ ಆದರೆ ಟಾಕ್ಸಿಸಿಟಿ ಇದೆ, ಸಮಸ್ಯೆ ಇದೆ. ಸೊ ಹಾಗಾಗಿ ಇವುಗಳನ್ನು, ಈ ಫೈನ್ ಬ್ಯಾಲೆನ್ಸ್ ಇದೆಯಲ್ಲ, ಇದನ್ನು ನಾವು ಅಂಗಡಿಯಲ್ಲಿ ಕೊಂಡುಕೊಂಡು ತೊಗೊಂಡಾಗ ಮೇಂಟೈನ್ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತದೆ. ಎರಡನೇದು, ಒಂದು ಪೌಷ್ಟಿಕಾಂಶ ನಮಗೆ ರಕ್ತಗತವಾಗಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟ ಪೌಷ್ಟಿಕಾಂಶಗಳು ಬೇಕು. ನಾನು ಮೊದಲೇ ಹೇಳಿದೆ, ನಿಮಗೆ ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗಬೇಕಾದ್ರೆ ಕ್ಯಾಲ್ಸಿಯಂ ಮಾತ್ರೆ ನುಂಗಿದರೆ ವಿಟಮಿನ್ ಡಿ ಇಲ್ಲ ಅಂದರೆ ಅಬ್ಸಾರ್ಬ್ ಆಗಲ್ಲ, ಫಾಸ್ಫರಸ್ ಇಲ್ಲ ಅಂದರೆ ಕೆಲಸ ಮಾಡಲ್ಲ. ಕ್ಯಾಲ್ಸಿಯಂ ಜೊತೆ ರಂಜಕ ಇರಬೇಕು, ರಂಜಕದ ಜೊತೆ ಡಿ ಇರಬೇಕು, ಇವು ಎಲ್ಲ ಒಟ್ಟಿಗೆ ಇದ್ದಾಗ ಅದು ಕೆಲಸ ಮಾಡಬೇಕು. ಈ ಜೋಡಿ ಎತ್ತಿದ್ದ ಹಾಗೆ, ಅಥವಾ ಒಂದು ಒಂದು ಸೈಕಲಲ್ಲಿ ಸ್ಪೋಕ್ಸ್ ಇದ್ದ ಹಾಗೆ, ಅವು ಅನೇಕ ಸ್ಪೋಕ್ಸ್ ಇದ್ದರೆ ಅದೊಂದು ಚಕ್ರ ಆಗ್ತಕ್ಕಂಥದ್ದು. ಸೊ ಹಾಗೆ ಇವುಗಳ ಸಂಬಂಧ ಇದೆ, ಪರಸ್ಪರ ಸಂಬಂಧ ಇದೆ. ಅವುಗಳನ್ನು ಆಹಾರದಿಂದಲೇ ನಾವು ಹೆಚ್ಚು ಅವುಗಳನ್ನು ತೊಗೊಳ್ಬೇಕು. ಮತ್ತು ನಿಮಗೆ ಫೋಲಿಕ್ ಆ್ಯಸಿಡ್ ಬಹಳ ಮುಖ್ಯವಾದ ಲಘು ಪೋಷಕಾಂಶ. ಗರ್ಭಿಣಿಯರು ತೊಗೊಳ್ಳಿಲ್ಲ ಅಂದರೆ ಈ ಸ್ಪೈನೋ ಬಿಫಿಡಾ ಅಂತ ಆಗ್ತದೆ. ಈ ಏನು ನಮ್ಮ ಸ್ಪೈನ್ ಇದೆಯಲ್ಲ, ಅಲ್ಲಿ ಇದಕ್ಕೂ ಇದಕ್ಕೂ ಜಾಯಿನ್ ಆಗಲ್ಲ, ಬ್ರೈನ್ಗೂ ಇದಕ್ಕೂ ಜಾಯಿನ್ ಆಗಲ್ಲ, ಗ್ಯಾಪ್ ಇರುತ್ತೆ. ದೊಡ್ಡ ಸಮಸ್ಯೆ ಅದು, ಭಾಳ ರೇರ್ ಇನ್ಸಿಡೆನ್ಸು, ಬಟ್ ಸಮಸ್ಯೆ ಅದು. ಫೋಲಿಕ್ ಆ್ಯಸಿಡ್ ಇಲ್ಲ ಅಂದರೆ ಇಲ್ಲ. ಸೊ ಫೋಲಿಕ್ ಆ್ಯಸಿಡ್ ಎಲ್ಲಿ ಸಿಗಬೇಕು? ಹೆಚ್ಚು ಸೊಪ್ಪು ತಿನ್ನಬೇಕು. ಅದಕ್ಕೆ ಗರ್ಭಿಣಿಯರು ಎಷ್ಟು ಸೊಪ್ಪುಗಳನ್ನು, ಗ್ರೀನ್ಸು, ಆವಾಗ ಫೋಲಿಕ್ ಆ್ಯಸಿಡ್ ಸಿಗುತ್ತೆ. ಅಫ್ಕೋರ್ಸ್ ಈಗ ಸರ್ಕಾರ ಕೊಡ್ತಕ್ಕಂಥ ಫೋಲಿಕ್ ಆ್ಯಸಿಡ್ ಐಯನ್ನು ಏನಿದೆಯೋ ಅದನ್ನು ತೊಗೋಬೇಕು ಸೇಫ್ಟಿ ಮೆಷರ್ ಆಗಿ. ಆದರೆ ಜನ್ರಲಿ ನಾವು ಸಪ್ಲಿಮೆಂಟಿಗೆ ಡಿಪೆಂಡ್ ಆಗದೆ ಆಹಾರ ವೈವಿಧ್ಯತೆ ಇದ್ದಾಗ, ಸೊಪ್ಪು ಹಣ್ಣು ತರಕಾರಿಗಳು ಅದ್ರ ಜೊತೆಗೆ ಹೋಲ್ ಗ್ರೇನ್ಸ್ ಇದ್ದಾಗ, ಮೀನು ಮಾಂಸ ಮೊಟ್ಟೆ ನಾನ್ ವೆಜಿಟೇರಿಯನ್ ಸೋರ್ಸಸ್ ಇದ್ದಾಗ ಅವ್ರಿಗೆ ಎಲ್ಲ ಪೌಷ್ಟಿಕಾಂಶಗಳು ಸಿಗ್ತವೆ ಚೆನ್ನಾಗಿ. ಓಕೆ ಸರ್, ಇವಾಗ ಈ ಲಘು ಪೋಷಕಾಂಶಗಳು ನೀವು ಹೇಳಿದ್ರೆ ಹಣ್ಣಲ್ಲಿ ಸಿಗುತ್ತೆ, ತರಕಾರಿಯಲ್ಲಿ ಸಿಗುತ್ತೆ ಅಂತ. ಸೊ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವೆರಡನ್ನ ಹೊರತುಪಡಿಸಿದ್ರೆ ಬೇರೆ ಯಾವ್ದ್ರ ಮೂಲಕ ಎಲ್ಲ ನಾವು ಪಡ್ಕೋಬಹುದು ಅಂತ, ಕಾಳುಗಳಲ್ಲಿ ಏನಾದರೂ ಸಿಗುತ್ತೆ? ಖಂಡಿತವಾಗಿ ಸಿಗುತ್ತೆ, ಎಲ್ಲ ಗ್ರೇನ್ಸ್ ಅಲ್ಲೂ ಸಿಗುತ್ತೆ. ಅದರ ಮೂಲಭೂತವಾಗಿ ನಾನು ಹೇಳಿದ್ನಲ್ಲ, ನಿಮಗೆ ಮಣ್ಣಿನಲ್ಲಿ ಪೌಷ್ಟಿಕಾಂಶ ಇಲ್ಲ ಅಂದ್ರೆ ಇರೋದಿಲ್ಲ. ಮತ್ತೆ ಧಾನ್ಯಗಳಲ್ಲಿ ವೈವಿಧ್ಯತೆ ಇದ್ರೆ, ಎಲ್ಲ ಗುಂಪಿನ ಧಾನ್ಯಗಳನ್ನು ನಾವು ಉಪಯೋಗಿಸ್ತಾ ಇದ್ರೆ ಲಘು ಪೋಷಕಾಂಶಗಳು ನಮಗೆ ಸಿಗ್ತದೆ. ಯಾವ ಟ್ಯಾಬ್ಲೆಟ್ಸು ಬೇಕಾಗೋದಿಲ್ಲ. ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗಬೇಕು ಅಂತ ಹೇಳಿದರೆ ಸ್ಟ್ರೆಸ್ ಇರಬೇಕು ಮೂಳೆಗೆ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಥವಾ ರನ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಅವರಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ ಬೇಕಾಗುತ್ತೆ. ಇನ್ನೊಂದು ನೀವು ಕೇಳಿದ ಪ್ರಶ್ನೆಗೆ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಈ ಮೆನೋಪಾಸ್ ಟೈಮಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗುತ್ತೆ, ಇದೆಲ್ಲ ಆಗುತ್ತೆ. ಅದಕ್ಕೆ ಏನು ಹೇಳೋದು ಅಂತ ಹೇಳಿದರೆ, ಚಿಕ್ಕ ವಯಸ್ಸಲ್ಲಿ ತಾಯಿ ಹಾಲು, ಒಳ್ಳೆಯ ಊಟ ಮಾಡಿ ಡೆಪಾಸಿಟ್ ಚೆನ್ನಾಗಿರ್ಬೇಕಂತೆ. ಆವಾಗ ನಾವು ಖರ್ಚು ಮಾಡ್ಬೋದು ಮುಂದೆ. ಹೌದು, ಮುಂದೆ ಡೆಪಾಸಿಟ್ ತೊಗೊಳಕ್ಕಾಗಲ್ಲ. ಎಸ್, ಎಕ್ಸಾಕ್ಟ್ಲಿ. ಸೊ ಈಗ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ, ಸಮಸ್ಯೆ ಬಂದಾಗ ನೋಡ್ಕೊಳ್ಳೋಣ ಅಂತ. ಮೂಳೆ ಕುಂಬಾದಾಗ ಕ್ಯಾಲ್ಸಿಯಂ ತಿನ್ನ ಆಗಲ್ಲ, ಅವಾಗ ಕೆಲಸ ಮಾಡಲ್ಲ ಮೂಳೆ. ಅಲ್ಪ ಸ್ವಲ್ಪ ಕೆಲಸ ಮಾಡ್ಬೋದು, ಆದರೆ ನಿಮಗೆ ಡೆಪಾಸಿಟ್ ಚೆನ್ನಾಗಿದ್ದಾಗ, ಚಿಕ್ಕ ವಯಸ್ಸಿಂದ ನಿಮಗೆ ರಿಸರ್ವ್ಸ್ ಚೆನ್ನಾಗಿದ್ದಾಗ, ಅರ್ಧ ಗಂಟೆಯಲ್ಲಿ ತಾಯಿ ಹಾಲು ಸೇವಿಸೋದ್ರಿಂದ ಕೆಲವು ರಿಸರ್ವ್ಸ್ ಸಿಗ್ತಾವೆ ನಿಮಗೆ, ಅವು ಎಲ್ಲೂ ಸಿಗಲ್ಲ.
ಆರ್ ನಮ್ಮಲ್ಲಿ ಅರ್ಧಕ್ಕರ್ಧ ಮಕ್ಕಳು ತಾಯಿ ಹಾಲು ಕುಡಿಯಲ್ಲ ಅರ್ಧ ಗಂಟೆ ಒಳಗಡೆ, ಒಂದು ಗಂಟೆ ಒಳಗಡೆ ಕುಡಿಯಲ್ಲ ಭಾರತದ ನಮ್ಮ ಕರ್ನಾಟಕದ ಸ್ಟಾಟಿಸ್ಟಿಕ್ಸ್ ಪ್ರಕಾರ. ಸೊ ವಿ ಹ್ಯಾವ್ ಎ ಸೀರಿಯಸ್ ಪ್ರಾಬ್ಲಮ್ ಈ ರೀತಿ. ಅದೊಂದೇ ಅದೊಂದು ಬಹಳ ಪ್ರಮುಖವಾದ್ದು. ಹಾಗೆ ಈ ಚಿಕ್ಕ ವಯಸ್ಸಲ್ಲಿ ಒಳ್ಳೆಯ ಆಹಾರ ಪದ್ಧತಿ ಇದ್ದರಿಂದ ಪೌಷ್ಟಿಕಾಂಶಗಳ ಡೆಪಾಸಿಟ್ ಇದ್ದರೆ ನಿಮಗೆ ರಿಸರ್ವ್ ಸೋರ್ಸ್ ಇರುತ್ತೆ. ಆವಾಗ ನಿಮಗೆ ಮುಂದೆ ಇದು ಸ್ಪೆಂಡಿಂಗ್ ಎಕ್ಸ್ಪೆಂಡಿಚರ್ ಟೈಮಿಗೆ ಈ ಮೆನೋಪಾಸ್ ಟೈಮು ಮುಂದೆ ಬಗ್ಗೆ ಯು ಕ್ಯಾನ್ ಅಫೋರ್ಡ್ ಟು ಸ್ಪೆಂಡ್. ಸೊ ಹಾಗೆ ಇರ್ತಕ್ಕಂಥದ್ದು. ಹಾಗೇನೆ ಸರ್, ಇವಾಗ ಜಂಕ್ ಫುಡ್ ಕಲ್ಚರ್ ಜಾಸ್ತಿ ಆಗಿದೆ. ಸೊ ನಮ್ಮ ದೇಸಿ ಆಹಾರವನ್ನು ನಾವು ಉಪಯೋಗಿಸಿದ್ರೆ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಎಷ್ಟು ಮುಖ್ಯ ಆಗುತ್ತೆ ನಾವು ಈ ಜಂಕನ್ನು ತ್ಯಜಿಸಿ ದೇಸಿ ಫುಡ್ ಮೊರೆ ಹೋಗೋದು? ಖಂಡಿತ ಹೌದು. ನಾವು ಈಗ ಏನು ವೈವಿಧ್ಯಮಯವಾದ ಸೊಪ್ಪುಗಳು ಏನಿದಾವಲ್ಲ ಅಲ್ಲಿ ಎಲ್ಲ, ಮತ್ತೆ ಒಂದು ನಾವೀಗ ಗೊತ್ತಿರ್ತಕ್ಕಂಥ ಅಂಶಗಳನ್ನು ನಾವು ಹೇಳಿದ್ವಿ. ನಾವು ಏನು ಒಂದು 20-25 ಮಿನರಲ್ಸು ಮತ್ತು ವಿಟಮಿನ್ಸು ಅಂತ ಹೇಳಿ, ಇದು ಅಲ್ಲದೆ ನಮಗೆ ವಿಜ್ಞಾನಕ್ಕೂ ತಿಳಿದೇ ಇರತಕ್ಕಂಥ ಫೈಟೋಕೆಮಿಕಲ್ಸ್ಗಳಿದ್ದಾವೆ ಲಘು ಪೋಷಕಾಂಶಗಳ ಗುಂಪಿಗೆ. ಅವು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ನಾವು, ಫ್ಲೇವನಾಯ್ಡ್ಸು, ಆ್ಯಂಥೋಸಯನಿಂದು, ಐಸೋಫ್ಲೇವಾನ್ಸ್ ಅಂತ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾರೆ. ಇವೆಲ್ಲವೂ ನಮ್ಮ ಸ್ಥಳೀಯ ಆಹಾರಗಳಲ್ಲಿ, ಅದರಲ್ಲೂ ಏನು ಹಾಗೆ ಸಿಗ್ತಕ್ಕಂಥ ಸೊಪ್ಪು ತರಕಾರಿಗಳಲ್ಲಿ ಏನು ಬೆಳೆದೇ ಇರತಕ್ಕಂಥದ್ದು ನಾವು ಒಂದು ಸರಿ ಮಾತಾಡಿದ್ದೀವಿ ನೋಡಿ, ಅಂಥದ್ರಲ್ಲಿ ನಮಗೆ ಅದು ಸಿಗ್ತವೆ. ನಿಮಗೆ ದೇಸಿ ತಳಿಗಳು ಏನಿದ್ದಾವೆ, ಸ್ಥಳೀಯ ತಳಿಗಳು ಏನಿದ್ದಾವೆ, ಅವುಗಳಲ್ಲಿ ಲಘು ಪೋಷಕಾಂಶಗಳು ಹೆಚ್ಚು ಸಿಗ್ತಕ್ಕಂಥದ್ದು. ಈಗ ಹೇಳ್ತಾರೆ, ಒಂದು ಕಂಪೇರ್ ಮಾಡಿದ್ದಾರೆ ಮಾಡರ್ನ್ ಅಮೆರಿಕನ್ ಆ್ಯಪಲ್ ವರ್ಸಸ್ ದ ನೇಟಿವ್ ವೆರೈಟಿ ಆಫ್ ಆ್ಯಪಲ್. ನಿಮಗೆ ವಿ ಹ್ಯಾವ್ ಲಾಸ್ಟ್ 4,000 ಫೈಟೋಕೆಮಿಕಲ್ಸ್ ಅಂತ ಹೇಳಿ ಹೇಳ್ತಾರೆ. ಯಾಕಂದರೆ ಇಲ್ಲಿ ಏನಾಯಿತು, ಕ್ವಾಂಟಿಟಿ ಜಾಸ್ತಿ ಆಯಿತು ಆಧುನಿಕತೆಯಲ್ಲಿ. ಈಲ್ಡ್ ಗ್ರೀಡ್ ಅಂತ ಹೇಳ್ತಾರೆ, ಈಲ್ಡ್ ಗ್ರೀಡ್. ಸೊ ಇಟ್ ಇಸ್ ನಾಟ್ ಅ ಗ್ರೀನ್ ರೆವಲ್ಯೂಷನ್, ಇಟ್ ಇಸ್ ಎ ಗ್ರೀಡ್ ರೆವಲ್ಯೂಷನ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಗ್ರೀನ್ ರೆವಲ್ಯೂಷನ್ ವಾಸ್ ನೆಸೆಸರಿ ಫಾರ್ ಅ ಡಿಫ್ರೆಂಟ್ ರೀಸನ್. ಬಟ್ ಈಗ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅದು ಏನು ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಮುಖ್ಯವಾಗಿ ಲಘು ಪೋಷಕಾಂಶಗಳು ಅವುಗಳಲ್ಲಿ ಕೊರತೆ ಇದೆ. ಅದರಲ್ಲೂ ಅವು ತನ್ನನ್ನು ಕಾಪಾಡಿಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಏನು ಇಮ್ಯುನೋಕೆಮಿಕಲ್ಸ್ ಅಂತ ಹೇಳ್ತೀವಿ, ಅವು ನಮಗೂ ಹೆಲ್ಪ್ ಆಗ್ತವೆ. ಈ ಈ ಜ್ಞಾನ ನಮಗೆ ಬಂದಿದೆಯಲ್ಲ, ಈ ಅನ್ವೇಷಣೆ ಮಾಡಿ ನಮಗೆ ಸಿಕ್ಕಿರ್ತಕ್ಕಂಥ ಜ್ಞಾನ ಪರಂಪರೆ ಇದೆಯಲ್ಲ, ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇಲ್ಲ. ನಮ್ಮಲ್ಲಿ ನೋಡಿ ವಿಟಮಿನ್ ಎಗೆ ಹಲಸಿನ ಹಣ್ಣಿಂದ ಹಿಡಿದು ಮಾವಿನ ಹಣ್ಣಿಂದ ಹಿಡಿದು ಈ ಎಲ್ಲೋ ಪಪ್ಪಾಯ ಹಣ್ಣಿಂದ ಹಿಡಿದು ಎಷ್ಟು ತರತರದ ಹಣ್ಣುಗಳಿದ್ದಾವೆ. ಒಂದೊಂದು ಬಣ್ಣವೂ ನಮಗೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಕೊಡುತ್ತೆ. ಆದರೆ ಈ ದೇಶದಲ್ಲಿ ಯಾಕೆ 3 ಕೋಟಿ ಮಕ್ಕಳು ಅಂಧರೋಗದಿಂದ ನರಳಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ವಿಪರ್ಯಾಸ ಇದು. ಹಾಗೆಯೇ ಫಾರಿನ್ ಫ್ರೂಟ್ಸ್ನ ಪ್ರಮೋಟ್ ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ. ಈಗ ಫಾರಿನ್ ಫ್ರೂಟ್ಸ್ಗಳನ್ನ ಹೆಚ್ಚು ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು, ಅದನ್ನು ಸೇವಿಸಿ ಅಂತ ಹೇಳೋದಾಗಿರ್ಬೋದು. ಸೊ ಹೀಗಾಗಿ ಜನ ಇಲ್ಲ, ನಮ್ಮ ದೇಸಿ ಫ್ರೂಟ್ಸ್ಗಳನ್ನು ಬಿಟ್ಟು ನಾವು ಫಾರಿನ್ ಹಣ್ಣುಗಳಿಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾ ಇದ್ದೀವಿ. ನಾಟ್ ಎಸ್ ಸರಿ, ನಮಗೆ ನೋಡಿ ಇಲ್ಲಿ ಇಲ್ಲಿ ಈ ಕಾಡು ಹಣ್ಣುಗಳನ್ನು ಪ್ರಮೋಟ್ ಮಾಡ್ಬೋದು. ಒಂದು ಹಲಸಿನ ಹಣ್ಣೇ ಇವತ್ತು ಇತ್ತೀಚೆಗೆ ಅನೇಕರು ನಮ್ಮ ಕೋಸ್ಟಲ್ ಬೆಲ್ಟ್ದೆಲ್ಲ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನೋಡಿ, ಫರ್ಗಾಟನ್ ಫ್ರೂಟ್ ಅದು, ಕಣ್ಣು ಎದುರುಗಡೆ ಇರ್ತಕ್ಕಂಥದ್ದು ಫರ್ಗಾಟನ್ ಫ್ರೂಟ್. ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗ್ತಕ್ಕಂಥ ಈ ನಮ್ಮ ಬೇಕಾ ಅಲ್ಲ ನಮ್ಮದು ಅಂತ ಹೇಳಿದ್ರೆ ಅನೇಕ ಹಣ್ಣುಗಳು ಹೊರಗಡೆಯಿಂದನೂ ಬಂದಿದ್ದಾವೆ ಇಲ್ಲಿಗೆ. ಈಗ ನಾವು ಅಲ್ಲಿಂದ ಇಂಪೋರ್ಟ್ ಮಾಡೇ ತಂದು, ಈಗ ಕಿವಿ ಇರ್ಬೋದು, ಅಮೆರಿಕನ್ ಆ್ಯಪಲ್ ಇರ್ಬೋದು, ಗೊತ್ತಾಗಿ 24 ಏನು ವರ್ಷವೆಲ್ಲ ಇರ್ತಕ್ಕಂಥ ಆ ವ್ಯವಸ್ಥೆ ಏನು ಬೇಕಾಗಿಲ್ಲ. ನಮ್ಮಲ್ಲಿ ಈ ಹಣ್ಣುಗಳು ಬೇಕಾದ ಸ್ಥಳೀಯ ಹಣ್ಣುಗಳು, ಇವತ್ತಿಗೂ ಗ್ವಾವಾ, ಪಪಾಯ ಇವು ಏನಿದಾವಲ್ಲ ತುಂಬ ಚೆನ್ನಾಗಿದ್ದಾವೆ. ಅದರಲ್ಲಿ ಎಲ್ಲ ಲಘು ಪೋಷಕಾಂಶಗಳು ಇದ್ದಾವೆ. ಸೊ ಅದರಿಂದ ಪಡ್ಕೋಬಹುದು ನಾವು. ಓಕೆ ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಲಘು ಪೋಷಕಾಂಶಗಳನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಹಾಗೆಯೇ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಏನು ಟಿಪ್ಸ್ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಒಂದು ಆಹಾರದ ಮೂಲಕವೇ ಪಡ್ಕೊಂಡಾಗ ಎಷ್ಟು ಏನು ಅನ್ನೋದ್ರ ಬಗ್ಗೆ ನೀವು ಗಮನನೇ ಹರಿಸಬೇಕಾಗಿಲ್ಲ. ಓಕೆ, ಟ್ಯಾಬ್ಲೆಟ್ ತೊಗೊಂಡ್ರೆ ಗಮನಿಸಬೇಕು, 200 mg ತೊಗೊಳ್ತಿದ್ದಾನ, ಇದರ ಟಾಕ್ಸಿಸಿಟಿ ಎಷ್ಟು, ಇದೆಲ್ಲ ಗಮನಿಸಬೇಕಾಗುತ್ತೆ. ಹಾಗಾಗಿ ಆಹಾರದ ಮೂಲಕವೇ ನಾವು ಈ ಪೋಷಕ, ನಾನು ಮೊದಲೇ ಹೇಳಿದಾಗ FAO ಏನು ಹೇಳುತ್ತಲ್ಲ, ಪೌಷ್ಟಿಕಾಂಶ ಇಟ್ಕೊಂಡು ವಿಟಮಿನ್ ಎ ಇಟ್ಕೊಂಡು ಆಹಾರ ಹುಡುಕಬೇಡಿ. ಆಹಾರ ವೈವಿಧ್ಯತೆ ಇದ್ದಾಗ ಇವೆಲ್ಲ ಬಂದು ಸೇರ್ತವೆ. ನಾಯಿ ಹೋದ್ರೆ ಬಾಲ ಬರುತ್ತೆ ಅಂತಾರಲ್ಲ ಹಾಗೆ. ಓಕೆ ಸರ್, ಲಘು ಪೋಷಕಾಂಶಗಳ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಗೊತ್ತಿಲ್ಲದೇ ಇರೋ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರು ಕೂಡ ಪಡ್ಕೊಂಡಿದ್ದಾರೆ ಈ ಕಾರ್ಯಕ್ರಮದ ಮೂಲಕ. ಧನ್ಯವಾದ ನಿಮಗೆ. ವೀಕ್ಷಕರೇ, ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಸಬ್ಜೆಕ್ಟ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.